ಭಾರತೀಯರು ವಾಪಸ್ ಬಂದಿರುವಂತವರು ಎಲ್ಲರೂ ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಸದ್ಯ ನಾವು ಸೇಫ್ ಆದ್ವಲ ಅನ್ನುವಂತ ಒಂದು ನೆಟ್ಟುಸಿರೋರು ಎಲ್ಲರಲ್ಲೂ ಕೂಡ ಅದು ನಿಮಗೆ ತೋರಿಸ್ತಾ ಇದ್ವಿ ಅವರ ಮಾತುಗಳಲ್ಲ ನೀವು ಗಮನಿಸಬಹುದು ಮಾತಾಡ್ತೀನಿ ಚೈತ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಚೈತ್ರ ಬಂಕರ್ಸ್ ನಲ್ಲೇ ನೀವು ಅರೌಂಡ್ ಒಂದು 7 ಡೇಸ್ ಇದ್ರಿ ಅಂತ ಕಾಣಿಸುತ್ತೆ ಆ ಸಂದರ್ಭದಲ್ಲಿ ಏನೇನೆಲ್ಲ ಸಮಸ್ಯೆ ಇತ್ತು ಬಂಕರ್ ನಲ್ಲಿ ಇದ್ದಾಗ ಸರ್ ಬಂಕರ್ಸ್ ಅಲ್ಲಿ ಇರುವಾಗ ಏನಾಗುತ್ತೆ ಅಂದ್ರೆ ಸರ್ ತುಂಬಾ ಜನ ಇರ್ತೀವಿ ಮಲ್ಕೊಳ್ಳೋಕೆ ಸರಿಯಾಗಲ್ಲ ಸರ್ ಆಮೇಲೆ ಊಟ ನೀರು ಅದೆಲ್ಲ ತುಂಬಾ ಕಡಿಮೆ ಸರ್ ದಿನಕ್ಕೆ ಒಂದು ಹೊತ್ತು ಊಟ ಮಾಡ್ತಿದ್ವಿ ಅಷ್ಟೇ ಸರ್ ನೀರುನು ತುಂಬಾ ಕಡಿಮೆ ಸರ್ ನೀರೇ ಸಿಗ್ತಿರಲಿಲ್ಲ ನೀರು ಬೇಕಂತಂದ್ರೆ ಹೊರಗಡೆ ಹೋಗಬೇಕಾಗಿತ್ತು ಹೊರಗಡೆ ಹೋಗಕ್ಕೆ ಆಗ್ತಿರಲಿಲ್ಲ ಸರ್ ತುಂಬಾ ಕಷ್ಟ ಆಗ್ತಿತ್ತು ಇರಕ್ಕೆ ಮಲ್ಗಕ್ಕೆ ಅದೆಲ್ಲ ನಿಮಗೆ ಎಂಬಸಿ ಅವರು ಹೇಗೆ ಕಂಟಿನ್ಯೂಸ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರು ಯಾವ ರೀತಿಯಾದಂತ ಮೆಸೇಜಸ್ ಗಳು ಪಾಸ್ ಆಗ್ತಾ ಇತ್ತು ಅಂತ ಸರ್ ಅವರು ಮೆಸೇಜ್ ಪಾಸ್ ಮಾಡ್ತಿದ್ರು ಸರ್ ಆದ್ರೂ ಆದ್ರೆ ಯಾವುದನ್ನು ಹೇಳ್ತಿದ್ರು ಸರ್ ಈ ತರ ಮಾಡಿ ಹಿಂಗೆ ಹಿಂಗೆ ಹಿಂಗ್ ಮಾಡಿದ್ರೆ ಅಂದ್ರೆ ಮೆಸೇಜ್ ಹೇಳ್ತಿದ್ರು ಸರ್ ಹಿಂಗೆ ಈ ತರ ಶೆಲ್ಲಿಂಗ್ ಆಗುತ್ತೆ ಹಿಂಗೆ ಹಂಗೆ ಅಂತ ಎಲ್ಲ ಹೇಳ್ತಿದ್ರು ಆದ್ರೆ ಯಾವುದು ಇದು ಏನ್ ಸರ್ ಅಕ್ಯುರೇಟ್ ಆಗಿ ಹೆಲ್ಪ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಸರ್ ಈಸ್ಟರ್ನ್ ಪಾರ್ಟ್ ಇಂದ ವೆಸ್ಟರ್ನ್ ಪಾರ್ಟಿಗೆ ಹೋಗೋದು ಇಟ್ಸ್ ಮೋರ್ ದನ್ 1100 ಕಿಲೋಮೀಟರ್ಸ್ ಸರ್ ಅದು ಅದರಲ್ಲಿ ಹೋಗೋದು ತುಂಬಾ ಕಷ್ಟ ಸರ್ ಅದು ಇದು ಟ್ರೈನ್ ಅಲ್ಲಿ ಸರ್ ಅಲ್ಲಿ ಹೆಂಗ್ ಮಾಡ್ತಿದ್ರು ಅಂದ್ರೆ ಉಕ್ರೇನಿಯನ್ ಅವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಿದ್ರು ಆಮೇಲೆ ಇಂಡಿಯನ್ಸ್ ಗೆ ಕೊಡ್ತಿದ್ರು ಆಮೇಲೆ ಅದು ತುಂಬಾ ಕಷ್ಟ ಸರ್ ಅವತ್ತು ನಾವು ತುಂಬಾ ಜನ ಉಕ್ರೇನಿಯನ್ಸ್ ಗೆ ಫಸ್ಟ್ ಪ್ರಿಯಾರಿಟಿ ನೆಕ್ಸ್ಟ್ ಬೇರೆ ಅವರಿಗೆ ಅನ್ನೋದ್ರ ಜೊತೆಗೆ ಹುಡುಗರಿಗೆ ಸೆಪರೇಟ್ ಹುಡುಗರಿಗೆ ಸೆಪರೇಟ್ ಹುಡುಗರಿಗೆ ಆಮೇಲ್ ಚಾನ್ಸ್ ಫಸ್ಟ್ ಹುಡುಗರಿಗೆ ಚಾನ್ಸ್ ಈ ರೀತಿಯಾಗಿಲ್ಲ ಇತ್ತಲ್ಲ ಅದನ್ನ ಆ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ರೆ ನೀವುನು ಹೌದು ಸರ್ ಹಾ ಹೌದು ಸರ್ ಫೇಸ್ ಮಾಡಿದ್ವಿ ಸರ್ ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಹತ್ತಕೊಳ್ಳಿಲ್ಲ ಸರ್ ಅದೇ ದಿನ ಸರ್ ಅಂಬೇಸಿ ಅವರು ಮೆಸೇಜ್ ಮಾಡ್ತಾರೆ 6 ಗಂಟೆಗೆ ಇಲ್ಲ ನೀವು ಎಲ್ಲರೂ ಕರ್ಕ್ಯೂ ಬಿಟ್ಟು ಹೋಗಬೇಕು ಅಂತ ಹೇಳಿ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ 18 ಕಿಲೋಮೀಟರ್ ನಡೆಕೊಂಡು ರಷ್ಯಾ ಹತ್ರ ಯಾವುದೋ ಒಂದು ಹಳ್ಳಿಲಿ ಇದ್ದರು ಸರ್ ಅವರು ಇವಾಗ ಇವಾಕ್ಯುಯೇಟ್ ಆಗ್ತಿದ್ದಾರೆ ಅದ ನೆನೆಸಿಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಸರ್ ತುಂಬಾ ಕಷ್ಟಪಟ್ಟಿದ್ವಿ ಸರ್ ನಿತೀಶ್ ನ ಮಾತಾಡ್ತೀನಿ ನಿತೀಶ್ ಗಮನಿಸ್ತಾ ಇದ್ದೀರಾ ಅಂಕಿತ ಮತ್ತೆ ಚೈತ್ರ ಮಾತನಾಡ್ತಾ ಇರುವಂತದ್ದನ್ನ ಮತ್ತೊಂದ ಕಡೆ ಸಾಕಷ್ಟು ಜನ ಕೀವ್ ಕಾರ್ಕಿವ್ ಭಾಗದಲ್ಲಿ ಇದ್ದಂತವರು ಯಾವ ಯಾವ ರೀತಿಯಾಗಿಲ್ಲ ಆತಂಕವನ್ನ ಸಂಕಷ್ಟವನ್ನ ಎದುರಿಸಿದ್ರು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಪಾರ್ಟ್ ಅಲ್ಲಿ ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಆ ರೀತಿಯಾದಂತಹ ಒಂದು ಭಯದ ವಾತಾವರಣ ಇರಲಿಲ್ಲ ಸ ನಿತೀಶ್ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಂಕಿತ ಚೈತ್ರ ಸಿಚುಯೇಷನ್ ಆಸ್ ಇಟ್ ಇಸ್ ಸೇಮ್ ನೀವು ಕೂಡ ಫೇಸ್ ಮಾಡಿದ್ರಿ ನೀವು ಬರುವಂತ ಸಂದರ್ಭದಲ್ಲಿ ಆ ಟ್ರೈನ್ ನಲ್ಲೆಲ್ಲ ಹೇಗಿತ್ತು ವ್ಯವಸ್ಥೆ ಯಾವ ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಗಳನ್ನು ನಿಮ್ಮ ಜೊತೆ ಬರ್ತಿದ್ದಂತವರು ಕೂಡ ಫೇಸ್ ಮಾಡಬೇಕಾಯಿತು ಅಂತ ಸೇಮ್ ಸರ್ ನಮಗೂ ಯುಕ್ರೇನಿಯನ್ಸ್ ಗೆ ಪ್ರಿಫರೆನ್ಸ್ ಕೊಟ್ಟಿದ್ದು ನಾವು ಫೇಸ್ ಮಾಡಿದ್ವಿ ನಾವು ಬೆಳಗ್ಗೆ ಹೋದ್ರೆ ನಾವು ಎಲ್ಲರಿಗೂ ಆಕ್ಚುಲಿ ಎಲ್ಲ ಇಂಡಿಯನ್ಸ್ ಗೂ ಇದು ನಡೆದಿರುತ್ತೆ ಬೆಳಗ್ಗೆ ಹೋದವರು ರೈಲ್ವೆ ಸ್ಟೇಷನ್ಗೆ ನಮಗೆ ರಾತ್ರಿ 11:30 ಟ್ರೈನ್ ಸಿಕ್ತು ಅದೂ ಸಿಕ್ಕಿದ್ದು ಹೇಗೆ ಅಂದರೆ ಅದು ಯಾವ ಕಡೆ ಆದರೂ ಹೋಗಿರಲಿ ಯಾವ ಸಿಟಿ ಆದರೂ ಹೋಗಿರಲಿ ಇಫ್ ಇಟ್ ಇಸ್ ಔಟ್ ಆಫ್ ಕಾರ್ಕಿವ್ ಕಾರ್ಕಿವಿಂದ ಎಲ್ಲೋ ದೂರ ಅಂತಂದರೆ ನಾವು ಅದನ್ನೇ ಅದ್ರಲ್ಲಿ ಹತ್ತಣ ಅನ್ನೋ ಲೆಕ್ಕದಲ್ಲೇ ನಾವು ಹತ್ತಿದ್ದು ಹತ್ತ ಮೇಲೆ ಗೊತ್ತಾಗಿದ್ದು ಅದು ತಲುಪಬೇಕಾಗಿರೋ ಸಿಟಿಗೆ ಲಿವಿವ್ ಅನ್ನೋ ಸಿಟಿಗೇನೆ ಹೋಗ್ತದೆ ಅಂತ ಆದರೆ ಈ ಯುಕ್ರೇನಿಯನ್ ಮತ್ತು ಇಂಡಿಯನ್ದು ಅಥವಾ ಎನಿ ಫಾರಿನ್ ಸ್ಟೂಡೆಂಟ್ ರೇಸಿಸಮ್ ಖಂಡಿತವಾಗ್ಲೂ ಇತ್ತು ತಳ್ಳೋದು ಜೋರಾಗೆ ನೂಕೋದು ಬೈಯೋದು ಇದೆಲ್ಲ ನಾವು ಫೇಸ್ ಮಾಡಿದ್ದೀವಿ ಆದರೆ ಗರ್ಲ್ಸ್ ಸೆಪ್ರೇಟ್ ಬಾಯ್ಸ್ ಸೆಪ್ರೇಟ್ ಇದು ಮುಂಚೆಯಿಂದಾನೆ ಇದೆ ಇದು ನಾವು ಇದು ವಿ ಆರ್ ಯೂಸ್ ಟು ದಿಸ್ ಆ ಕಂಟ್ರಿನೇ ಸ್ವಲ್ಪ ಮೇಟ್ರಿಯಾರ್ಕಿಲ್ ಕಂಟ್ರಿ ಪೇಟ್ರಿಯಾರ್ಕಿ ಅಲ್ಲಿ ಫಾಲೋ ಮಾಡಲ್ಲ ತುಂಬಾ ಗರ್ಲ್ಸ್ಗೆ ಪ್ರಿಫರೆನ್ಸ್ ಸೊ ಅದನ್ನ ಇಟ್ ವಾಸ್ ನಾಟ್ ನ್ಯೂ ಬಟ್ ಅಲ್ಲಿ ಮಕ್ಕಳಿಗೆ ಆತಂಕ ಆದಿದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನಾವೆಲ್ಲರೂ ಒಟ್ಟಿಗೆ ಹೋಗಬೇಕು ಅಲ್ಲಿಂದ ಒಟ್ಟಿಗೆ ಎಸ್ಕೇಪ್ ಆಗಬೇಕು ಅನ್ನೋದ್ರಿಂದ ಓಕೆ ಚೈತ್ರ ತುಂಬಾ ಜನ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು ನಮಗೆ ಇಂಡಿಯನ್ ಬಾವುಟನೇ ಮೈನ್ ಆಗಿ ನಮ್ಮ ಪ್ರಾಣ ಉಳ್ಕೊಳ್ಳಿಕ್ಕೆ ಕಾರಣ ಯಾಕೆಂದ್ರೆ ಅಲ್ಲಿ ದಾಳಿ ಆಗುವಂತ ಸಂದರ್ಭದಲ್ಲಿ ತುಂಬಾ ಜನ ನಮಗೆ ಹಿಂಸೆ ಕೊಡುವಂತ ಸಂದರ್ಭದಲ್ಲಿ ನಾವು ಇಂಡಿಯನ್ ಬಾವುಟವನ್ನ ಫ್ಲಾಗ್ ಅನ್ನ ತೋರಿಸ್ತಾ ಇದ್ವಿ ಆ ಟೈಮ್ನಲ್ಲಿ ಈಸಿಯಾಗಿ ಬರ್ತಾ ಇದ್ವಿ ಎಂಟ್ರಿ ಆಗ್ತಾ ಇದ್ವಿ ಗಡಿವರೆಗೂ ತಲುಪಲಿಕ್ಕೆ ನಮ್ಮ ಇಂಡಿಯನ್ ಫ್ಲಾಗ್ ತುಂಬಾ ಹೆಲ್ಪ್ ಮಾಡ್ತು ಅಂತ ಹೇಳ್ತಾ ಇದ್ರು ನಿಮಗೆ ಅದರ ಅನುಭವ ಆಯ್ತಾ
हाँ सर इवन ना हॉस्टल कूड़ा बिड़ोवे नम इंडियन फ्लैग तक ना बिटिद सर हेल्प आयतु सर बिड़ोवे ಹೇಗೆ ಸಿಕ್ತು ಅಂತ ಇಂಡಿಯನ್ ಫ್ಲಾಗ್ಸ್ ಯಾಕೆಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಹತ್ರನೂ ಕೂಡ ಇತ್ತು ತುಂಬಾ ಜನ ಅಲ್ಲೇ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ರಂತೆ ಆ ಪೈಂಟ್ ನಲ್ಲೆಲ್ಲ ಕೇಸರಿ ವೈಟ್ ಆ ಗ್ರೀನ್ ಕಲರ್ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರಂತಲ್ಲ ಹೇಗೆ ಸಿಕ್ಕಿದ್ ನಿಮಗೆಲ್ಲ ಹೌದು ಸರ್ ಸರ್ ಆಕ್ಚುಲಿ ನಾವೆಲ್ಲ ಅರೇಂಜ್ ಮಾಡಿರೋದು ಸರ್ ಫ್ಲಾಗ್ ನ ಪೇಂಟ್ ಮಾಡಿ ಅದೆಲ್ಲ ಮಾಡಿ ತುಂಬಾ ಇಂಡಿಯನ್ ಫ್ಲಾಗ್ಸ್ ಎಲ್ಲ ಡ್ರಾ ಮಾಡಿ ಎಲ್ಲ ಮಾಡಿ ಇಟ್ಕೊಂಡಿದ್ವಿ ಸರ್ ಸೇಫ್ಟಿಗೆ ಅಂತ ಹೇಳಿ ಯಾರು ಐಡಿಯಾ ಕೊಟ್ಟಿದ್ದೀಯ ಯಾರು ಪ್ರಾಬ್ಲಮ್ ಬಂದ್ರೆ ತೋರ್ಸಕ್ಕೆ ಬರುತ್ತೆ ನಮ್ಮ ಇಂಡಿಯನ್ ಫ್ಲಾಗ್ ನಾವು ಇಂಡಿಯನ್ಸ್ ಅಂತ ಹೇಳಿ ಅಂತ ಸರ್ ಅದನ್ನ ಹಾಸ್ಟೆಲ್ ಅವರು ಹೇಳಿದ್ರು ಸರ್ ನೀವು ಇಂಡಿಯನ್ ಫ್ಲಾಗ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಬಟ್ ಅದ ನ್ಯೂಸ್ ಬಂದಿರೋದು ಅಂಬಾಸಿಂದ ಅಂತ ಹೇಳಿದ್ರು ಸರ್ ಓಕೆ ಥ್ಯಾಂಕ್ ಯು ಚೈತ್ರ ಇಷ್ಟು ತನಕ ನಮ್ಮ ಜೊತೆ ಜಾಯಿನ್ ಆಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಇನ್ನು ಅಂಕಿತ ಮತ್ತು ನಿತೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಅವರಿಬ್ಬರನ್ನು ಕೂಡ ಮಾತನಾಡ್ತಾ ಹೋಗ್ತೀನಿ ಅವರ ಅನುಭವ ಇನ್ನೂ ಸಾಕಷ್ಟು ಕೇಳೋದಿದೆ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್